ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಈ ಚಳಿಗೆ ಕಾಫಿ ಟೀ ಜೊತೆಗೆ ಬಿಸಿ ಬಿಸಿಯಾಗಿ ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸುತ್ತಲ್ವಾ? ಬನ್ನಿ ಹಾಗಾದರೆ ನಾವಿವತ್ತು ರುಚಿ ರುಚಿಯಾದ ಮೃದುವಾಗಿರುವಂತಹ ಮಸಾಲೆ ಬೋಂಡ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಬೌಲಿಗೆ ಅರ್ಧ ಕಪ್ನಷ್ಟು ಮೊಸರು ಹಾಕೊಳ್ಳಿ. ಮೊಸರಿನ ಬದಲಿಗೆ ನೀವು ಬೇಕಾದರೆ ಮಜ್ಜಿಗೆಯನ್ನು ಕೂಡ ಹಾಕಬಹುದು. ಮಜ್ಜಿಗೆ ಹಾಕೋದಾದರೆ ಮುಕ್ಕಾಲು ಕಪ್ನಷ್ಟು ಹಾಕೊಳ್ಳಿ. ನಂತರ ಒಂದು ಟೀ ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳಿ. ಅರ್ಧ ಟೀ ಚಮಚದಷ್ಟು ಉಪ್ಪು ಸೇರಿಸಿಕೊಳ್ಳಿ. ಬೀಟರ್ನ ಸಹಾಯದಿಂದ ಅಥವಾ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡುವಾಗ ಸಕ್ಕರೆ ಎಲ್ಲ ಇದರಲ್ಲಿ ಚೆನ್ನಾಗಿ ಕರಗಬೇಕು. ಸಕ್ಕರೆ ಇಡಿ ಇಡಿಯಾಗಿ ಇರಬಾರ್ದು ಅದಕ್ಕೋಸ್ಕರ. ನಂತರ ಈ ಮೊಸರು ಕೂಡ ಗಂಟು ಗಂಟಾಗಿರಬಾರ್ದು. ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಇವಾಗ ಇದಕ್ಕೆ ನಾನು ಅರ್ಧ ಟೀ ಚಮಚ ಜೀರಿಗೆ, 2 ಟೇಬಲ್ ಸ್ಪೂನ್ನಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ತೆಂಗಿನಕಾಯಿ ಚೂರುಗಳು, ನಂತರ 1 ಇಂಚು ಗಾತ್ರದಷ್ಟು ಶುಂಠಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಕರಿಬೇವು ಇಲ್ಲಿ ಸಣ್ಣ 1/4 ಕಪ್ನಲ್ಲಿ 1 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ನಂತರ 3 ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು 1 ಕಪ್ನಷ್ಟು ಇದಕ್ಕೆ ಮೈದಾ ಸೇರಿಸಿಕೊಂಡು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಕಲಸ್ಕೊಡಿ. ಮೊಸರಿನಲ್ಲಿ ಇದು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ. ಹಿಟ್ಟು ಯಾವ ಹದದಲ್ಲಿ ಇರಬೇಕು ಅಂದರೆ, ಉದ್ದಿನ ವಡೆಗೆ ನಾವು ಹಿಟ್ಟು ಹದ ಮಾಡ್ಕೊಳ್ತೀವಲ್ವ, ಅದೇ ಹದದಲ್ಲಿ ಇರಬೇಕು. ತುಂಬ ನೀರಾಗಿ ಇರಬಾರ್ದು, ಹಾಗೆಯೇ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ನೀರು ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಟ್ಟಿನ ಹದ ನೋಡಿ ಈ ರೀತಿ ಇದೆ. ಇವಾಗ ಇದಕ್ಕೆ ನಾನು 1/4 ಟೀ ಚಮಚದಷ್ಟು ಅಡುಗೆ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಸೇರಿಸಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಬೀಟ್ ಮಾಡ್ಕೊಳ್ಬೇಕು. ಒಂದು 4 ನಿಮಿಷನಾದರೂ ಚೆನ್ನಾಗಿ ಈ ರೀತಿ ಬೀಟ್ ಮಾಡಿಕೊಂಡಾಗ ಅದರಲ್ಲಿ ಗ್ಯಾಸ್ ತುಂಬಿಕೊಂಡು, ಅಂದರೆ ಗಾಳಿ ತುಂಬಿಕೊಳ್ಳುತ್ತೆ ಆ ಹಿಟ್ಟಲ್ಲಿ, ಆವಾಗ ಬೋಂಡ ತುಂಬ ಮೃದುವಾಗಿ ಬರುತ್ತೆ. ಹಿಟ್ಟು ತುಂಬ ಸಾಫ್ಟಾಗಿ ಬರಬೇಕು ನೋಡಿ. ಈ ರೀತಿ ಮಾಡಿದಾಗ ಹಿಟ್ಟು ತುಂಬಾ ಸಾಫ್ಟ್ ಆಗುತ್ತೆ, ನಮಗೆ ಕೈಗೆ ಅದು ಗೊತ್ತಾಗುತ್ತೆ ಅದು ಸಾಫ್ಟ್ ಆಗೋದು. ನಂತರ ಅದನ್ನು ಈ ರೀತಿ ರೆಡಿ ಮಾಡಿಕೊಂಡಾದ್ಮೇಲೆ 1/2 ಗಂಟೆ ನಾನು ಹಾಗೇನೆ ಹಿಟ್ಟನ್ನು ಮುಚ್ಚಿಡ್ತಾ ಇದ್ದೀನಿ. 1/2 ಗಂಟೆ ಆದಮೇಲೆ ಬೋಂಡ ಮಾಡ್ಕೊಳ್ತಾ ಇದ್ದೀನಿ. 1/2 ಗಂಟೆ ಆದಮೇಲೆ ಎಣ್ಣೆ ನಾನು ಈಗಾಗಲೇ ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಹಿಟ್ಟನ್ನು ಏನು ನಾನು ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ನೀರಿಗೆ ಈ ರೀತಿ ಬೆರಳನ್ನು ಅದ್ದುಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಎಣ್ಣೆಗೆ ಬಿಡಬೇಕು. ಆವಾಗ ಅದು ನಮಗೆ ಕೈಗೆ ಕೂಡ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ. ಈಗ ಬಿಸಿ ಆಗಿದೆಯಾ ಅಂತ ನೋಡಲಿಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಅದು ಮೇಲಕ್ಕೆ ಬರಬೇಕು, ಆವಾಗ ಬಿಸಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನೋಡಿ, ಒಂದೊಂದೇ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿರಬೇಕು, ಹಾಕಿದ ತಕ್ಷಣ ಅದು ಬೋಂಡ ಮೇಲ್ಗಡೆ ಬರಬೇಕು, ಆದರೆ ಕಪ್ಪಗಾಗಬಾರ್ದು, ಆ ರೀತಿ ಇರಬೇಕು. ತುಂಬ ಎಣ್ಣೆ ಹೊಗೆ ಬರೋ ತನಕ ಕಾಯಿಸಿದರೆ ಕಪ್ಪಗಾಗ್ಬಿಡುತ್ತೆ ಸೈಡಲ್ಲಿ, ಒಳಗಡೆ ಎಲ್ಲ ಕಾಯೋದಿಲ್ಲ. ಈ ರೀತಿ ಮಾಡಿಕೊಂಡು ಈ ಥರ ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು, ಆವಾಗ ಎಲ್ಲ ಕಡೆಗೆ ಒಂದೇ ಕಲರ್ ಬರುತ್ತೆ. ನಾನಿಲ್ಲಿ 1st 2 ಹಾಕಿದ್ದು, ಅದು ಸ್ವಲ್ಪ ಬೇಗ ಹಾಕಿದ್ದು, ಆಮೇಲೆ ಸ್ವಲ್ಪ ನಿಧಾನ ಆಯ್ತು ಹಾಕೋದು. ಅದು ಸ್ವಲ್ಪ ಬೇಗ ಬೇಯುತ್ತೆ, ಅದನ್ನು ನಾವು ಸ್ವಲ್ಪ ಬೇಗನೆ ತೆಗೀಬೋದು ಆವಾಗ. ಆದರೆ ಈ ರೀತಿ ಸೌಟಲ್ಲಿ ತಿರುಗಿಸ್ತಾ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆ ಕಲರ್ಫುಲ್ ಆಗಿ ಬರುತ್ತೆ. ಇವಾಗ ನೋಡಿ, 1st ಹಾಕಿರೋದನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ನಂತರ ಇದನ್ನೆಲ್ಲ ಸ್ವಲ್ಪ ಹೊತ್ತು ಬಿಟ್ಟು ತೆಗಿತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬೋಂಡ ರೆಡಿ ಆಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಚೂರುಗಳನ್ನು ಸ್ವಲ್ಪ ಜಾಸ್ತಿನೇ ಹಾಕಿ, ಬೇಕಾದರೆ ತಿನ್ನುವಾಗ ನಮಗೆ ಅಲ್ಲಲ್ಲಿ ತೆಂಗಿನಕಾಯಿ ಚೂರುಗಳು ಸಿಗ್ತಾ ಇರಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕರಿಬೇವನ್ನು ಕೂಡ ಹಾಗೆಯೇ ಸಣ್ಣದಾಗಿ ಹೆಚ್ಚಿಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಸೂಪರಾಗಿ ಕಲರ್ಫುಲ್ ಆಗಿ ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು. ತುಂಬಾ ಸಾಫ್ಟಾಗಿ ಕೂಡ ಬಂದಿದೆ. ನೀವು ಕೂಡ ಮನೆಯಲ್ಲಿ ಇದೇ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.